ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಗೈಡ್ ಮಂಜುನಾಥ್ ಗೌಡರ ಜೊತೆ ಬನ್ನಿ ನೋಡೋಣ. ಶ್ರೀ ಕೋದಂಡರಾಮ ದೇವಸ್ಥಾನದಿಂದ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೊರಡ್ತಿರೋದು. ಅಷ್ಟು ಬರ್ಬೇಕ ಬಿಡಮ್ಮ. ಈಗ ನಾವಿರೋ ಸ್ಥಳ ಬಂದು ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ, ಪ್ರಾಣದೇವರು. ಸೊ ಈ ದೇವಸ್ಥಾನ ಕೃಷ್ಣದೇವರನ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಅವರ ಗುರುಗಳಿರ್ತಕ್ಕಂಥ ಶ್ರೀ ವ್ಯಾಸರಾಯರು ದಕ್ಷಿಣ ಭಾರತದಲ್ಲಿ ಹಲವಾರು ಆಂಜನೇಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಈ ತುಂಗಭದ್ರ ನದಿ ನೀರತ್ತಿರದ ಪಕ್ಕದಲ್ಲಿ. ಇದರ ವಿಶೇಷತೆ ಅಂದರೆ ವ್ಯಾಸತೀರ್ಥರು ಪ್ರತಿನಿತ್ಯ ಈ ನದಿಯಲ್ಲಿ ಮಿಂದು ಸಂಧ್ಯಾ ವಂದನೆ ಮಾಡಿಕೊಂಡು ಅವರು ಪ್ರತಿಷ್ಠಾಪನೆ ಕೂತ್ಕ ಅಥವಾ ಪ್ರಾರ್ಥನೆ ಕೂತ್ಕೊಂಡಾಗ ಅವರದಲ್ಲಿ ಈ ಆಂಜನೇಯ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ತಮ್ಮ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡೋಕ್ಕೆ ಒಂದು ಸಂಕಲ್ಪ ಆಗುತ್ತೆ. ಆದರೆ ಅವರು ಪ್ರಾರ್ಥನೆ ಮಾಡಿದಾಗ ಆ ಬಂಡೆ ಮೇಲೆ ಹನುಮಂತನ ವಿಗ್ರಹ ಬರ್ತಾಯಿತ್ತು. ಅವರು ಪ್ರಾರ್ಥನೆ ನಿಂತ್ಕೊಂಡಾದ್ಮೇಲೆ ಅದು ಡಿಸಪಿಯರ್ ಆಗ್ತಾಯಿತ್ತು, ಅಂದರೆ ಹೋಗ್ಬಿಡ್ತಾಯಿತ್ತು. ಆದರೆ ನಿರಂತರವಾಗಿ ತಮ್ಮ ಭಕ್ತಾದಿಗಳಿಗೆ ಹನುಮಂತನ ದರ್ಶನ ಕೊಡೋದಕ್ಕೆ ಅವರು ಯಂತ್ರದಲ್ಲಿ ಬಂದ್ ಮಾಡಿರ್ತಕ್ಕಂತಹ ಹನುಮಂತ ಇದೆ. ಅದು ಎಲ್ಲ ಕಡೆ ನಿಂತ್ಕೊಂಡಿರ್ತಕ್ಕಂಥ ಹನುಮಂತ, ಗದೆ ಇರತಕ್ಕಂಥ ಹನುಮಂತ ಇದೆ, ಇಲ್ಲಿ ಧ್ಯಾನ ಮುದ್ರದಲ್ಲಿರತಕ್ಕಂತಹ ಹನುಮಂತ. ಅದಕ್ಕೆ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಅಂತ, ಬಹಳ ಶಕ್ತಿ ಇರತಕ್ಕಂಥ ದೇವಸ್ಥಾನ. ಬನ್ನಿ ಒಳಗಡೆ. ಸರ್ ಸ್ವಲ್ಪ ಸರ್ ನಮಾಮಿ ದೇವತಂ ರಾಮ ಸಂ ಸುಖದಂ ಸುಖಂ ಪೀನೋತ್ತಪಹಂ ಸರ್ ನಾನಾತ್ಮ ಸಮಕ್ತಾಕೊಂಡ ದೇವತಂ ಸರ್ವದಾ ಸಂತತ ವಾಸನಂ ಚಕ್ರತೆ ತಗಿ ಸಂತಿ ನಾನಾ ದೇಶಗತಿ ಸ್ಪಂದಿಂ ಸೇವಮಾನ ಪ್ರಪೋತಂ ದೀಪತಿ ಪದಿ ನಿಮಿತ್ತಂ ವಿರೂಪಾಕ್ಷ ದೇವಸ್ಥಾನದಿಂದ ಕೋದಂಡ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಮಾರ್ಗದಲ್ಲಿ ನದಿ ತೀರದಲ್ಲಿ ಒಂದು ಚಿಕ್ಕ ಗುಹೆ ಬರುತ್ತೆ. ಆ ಗುಹೆಯನ್ನು ದಾಟಿ ಹೊರಡಾಗಬೇಕಾದಾಗ ಒಂದು ಬ್ಯೂಟಿಫುಲ್ ಮೂರ್ತಿ ಸಿಗುತ್ತೆ. ಕಂಪ ಭೂಪರಾಯ ಅಂತೇಳಿ ಅವರು 15 ಶತಮಾನದಲ್ಲಿ ವಿರೂಪಾಕ್ಷಪುರದಿಂದ ಅಚ್ಯುತಾಪುರಕ್ಕೆ ಎದುರು ಬಸವನ ಮುಖಾಂತರ ಸ್ಟೆಪ್ಗಳ ಮುಖಾಂತರ ಹೋಗುವಂಥ ರಸ್ತೆ. ಜೊತೆ ಜೊತೆಗೆ ನದಿ ತೀರದಿಂದ ಕೋದಂಡ ರಾಮಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಬಿಟ್ಟು ಅಚ್ಯುತಾಲಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಚಿಕ್ಕ ಗುಹೆಯನ್ನು ಬಟ್ಟೆಗಳನ್ನು ಕಂಡುಬಿಟ್ಟು ಗುಹೆ ಮುಖಾಂತರ ಹೋಗುವಂಥ ದಾರಿ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಕಂಪ ಭೂಪ ಮಾಡಿದ ಅಂತೇಳಿ ಸೊ ಅವರ ಒಂದು ಮೂರ್ತಿಗಳನ್ನು ನೋಡ್ಬೋದು ಇಲ್ಲಿ. ಇಷ್ಟು ಜಾಗಕ್ಕೆ ಕಲ್ಲೆಲ್ಲ ಹಾಕಿ ಈ ರೀತಿ ಸುಗಮವಾಗಿ ನಡ್ಕೊಂಡು ಹೋಗೋ ರೀತಿ ಮಾಡಿದ್ದಾರೆ ಅವರು. ಈಗ ನದಿ ತೀರದಲ್ಲಿ ಕೂತ್ಕೊಂಡು ಅದರಲ್ಲೂ ಬಂಡೆ ಮೇಲೆ ಕೂತ್ಕೊಂಡು ನಾವು ಸೌತೆಕಾಯಿ ತಿನ್ನುವಂಥ ಪ್ಲ್ಯಾನ್. ನಾಲ್ಕು ಮಾಡಿದ್ದಾರೆ ಇದರಲ್ಲೇ, ಬೇಕಾದ್ರೆ ತಗೊಳ್ಳೋಣ ಇಲ್ಲ ಇನ್ನೊಂದು ಮಾಡಿಸ್.
ಮಧ್ಯಾಹ್ನದೂಟ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ರೊಟ್ಟಿ, ಚಪಾತಿ, ಕ್ಯಾರೆಟ್ ಪಲ್ಯ, ಹೆಸರುಕಾಳು ಪಲ್ಯ, ಚಟ್ನಿ ಪುಡಿ, ಮೊಸರು, ಸಾಂಬಾರು, ಉಪ್ಪಿನಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಊಟ ಚೆನ್ನಾಗಿದೆ. ನಮ್ಮ ಗೈಡ್ ಮಂಜುನಾಥ್ ಅವರು ಒಳ್ಳೆ ಕಡೆ ತಗೊಂಡ್ಬಂದಿದ್ದಾರೆ. ಸಾಯಿ ಪ್ಯಾಲೇಸ್ ಅಂತ ಚೆನ್ನಾಗಿ ಸರ್ಕಲ್ ಅಲ್ಲೇ ಮೇನ್ ರೋಡ್ ಅಲ್ಲೇ ಇದೆ, ಈ ಅಂಬೇಡ್ಕರ್ ಸರ್ಕಲ್ ಹತ್ರ ನಮ್ಮಲ್ಲೇ. ಎಲ್ಲ ಟೇಸ್ಟು ಚೆನ್ನಾಗಿದೆ. ಒಂದು ಗೋಬಿ ಮಂಚೂರಿ ಕೂಡ ತೊಗೊಂಡ್ವಿ. ಹೆಂಗಿದೆ ಬಾಬು, ತಿಂತಾ ಇದೆ? ಬಿಟ್ಟು ಬಿಟ್ಟು ಪಕ್ಕ ತಂದಿದ. ಎಲ್ಲ ಚೆನ್ನಾಗಿತ್ತು ಊಟ. ಎಷ್ಟಾಯ್ತು? ಹಪ್ಪಳ ಮೆತ್ತಗಿತ್ತು. ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ನೋಡಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ಕೋಟಿಲಿಂಗ.